ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹ. ನಾಳೆ ಕರ್ನಾಟಕ ಬಂದ್ಗೆ ಕರೆ. ಬ್ಯಾಂಕ್, ಸ್ಕೂಲ್, ಕಾಲೇಜ್, ಬಸ್ ಇರುತ್ತೋ ಇಲ್ವೋ? ಮತ್ತೊಂದು ಹೋರಾಟಕ್ಕೆ ಸಜ್ಜಾಯಿತ ಕರ್ನಾಟಕ. ಕನ್ನಡ ಪರ ಸಂಘಟನೆಗಳ ಬಂದ್ಗೆ ಸಿಗುತ್ತಾ ಬೆಂಬಲ? ಬಂದ್ ನಡೆದರೆ ಏನಿರುತ್ತೆ, ಏನಿರೋದಿಲ್ಲ ಅನ್ನೋದು ಈಗ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಇರುವಂತಹ ಕುತೂಹಲ. ಮತ್ತೊಂದು ಹೋರಾಟಕ್ಕೆ ಸಜ್ಜಾಯಿತ ಕರ್ನಾಟಕ. ಕನ್ನಡ ಪರ ಸಂಘಟನೆಗಳ ಬಂದ್ಗೆ ಈ ಬಾರಿ ಸಿಗುತ್ತಾ ಬೆಂಬಲ ಅನ್ನೋದು. ಯಾಕಂದ್ರೆ ಪದೇ ಪದೇ ಬಂದ್ಗಳಾದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಬೆಂಬಲ ಸಿಗುತ್ತೆ, ಕೆಲವೊಮ್ಮೆ ಬಹಳ ಒಂದು ರೀತಿಯಾಗಿ ನಿರಾಶಾದಾಯಕವಾಗಿರುತ್ತೆ ಬಂದ್ಗಳು. ಆದ್ರೆ ನಾಳಿನ ಬಂದ್ ಹೇಗಿರುತ್ತೆ? ಬಂದ್ಗೆ 800 ಸಂಘಟನೆಗಳ ಬೆಂಬಲವನ್ನ ಸೂಚಿಸಿವೆ. ಈ ಸಂಘಟನೆಗಳು ಬೆಂಬಲ ಸೂಚಿಸಿರೋದು ಬಂದ್ಗೆ. ಸ್ವಾಮೀಜಿಗಳು, ಹೋಟೆಲ್ ಮಾಲೀಕರ ಸಾಥ್ ಕೂಡ ಸಿಕ್ಕಿದೆ. ಹಾಗಾಗಿ ಬಂದ್ ಯಶಸ್ವಿ ಆಗುವಂತ ನಿರೀಕ್ಷೆ ಇದೆ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬಂದ್ಗೆ ಕರೆ ನೀಡಿರುವಂಥದ್ದು ಕನ್ನಡ ಪರ ಸಂಘಟನೆಗಳು. ಬಂದ್ ಯಶಸ್ವಿ ಆಗುತ್ತಾ ಇಲ್ವಾ, ಏನೇನಿರುತ್ತೆ, ಏನೇನಿರಲ್ಲ ಅನ್ನೋದು ಈಗ ಕನ್ನಡ ಒಕ್ಕೂಟ ಸಂಘಟನೆಗಳ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಬಂದ್ ಯಶಸ್ವಿ ಆಗುತ್ತೆ, ನಮಗೆ ಸುಮಾರು 800 ಹೆಚ್ಚು ಸಂಘಟನೆಗಳು ಸಾಥ್ ಕೊಡ್ತಿವೆ ಅಂತ ನಾಗೇಶ್, ಕನ್ನಡ ಒಕ್ಕೂಟ ಸಂಘಟನೆಗಳ ಅಧ್ಯಕ್ಷರು ತಿಳಿಸಿರೋದು. ನಾಳೆಯ ಬಂದ್ ಯಶಸ್ವಿ ಆಗುತ್ತೆ. ವಿದ್ಯಾರ್ಥಿ ಸಂಘಟನೆ, ರೈತ ಸಂಘಟನೆಗಳು, ನಟರು ಸೇರಿದಂತೆ ಅನೇಕ ವಲಯಗಳಿಂದ ನಮಗೆ ನಾಳೆ ಸಪೋರ್ಟ್ ಸಿಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಹಾಗಾಗಿ ನಾಳೆಯ ಒಂದು ಬಂದ್ ಏನಿದೆ ಅದಕ್ಕೆ ವ್ಯಾಪಕವಾದಂಥ ಬೆಂಬಲ ಸಿಗುತ್ತೆ ಅನ್ನೋ ನಿರೀಕ್ಷೆಯನ್ನು ಈಗ ಇಟ್ಕೊಳ್ಳಾಕಿದೆ. ಸೊ ನಾಳೆ ಯಾರಿಂದ ಬೆಂಬಲ ಇಲ್ಲ ಅಂತ ನಾವು ನೋಡ್ತಾ ಇದ್ದೀವಿ. BMTC, KSRTC ನೌಕರರು ಬೆಂಬಲ ಕೊಡ್ತಾ ಇಲ್ಲ. ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಲಾರಿ ಮಾಲೀಕರು, ಬ್ಯಾಂಕ್ ನೌಕರರು ಕೂಡ ನಾಳೆ ಸಪೋರ್ಟ್ ಕೊಡ್ತಾ ಇಲ್ಲ. ಜೊತೆಗೆ ಕರವೇ ನಾರಾಯಣಗೌಡರ ಬಣ, ಹೋಟೆಲ್ ಮಾಲೀಕರು ಯಾರೂ ಕೂಡ ಬೆಂಬಲ ಕೊಡ್ತಿಲ್ಲ ಅಂತ ಈಗ ಮಾಹಿತಿ ಲಭ್ಯವಾಗ್ತಿದೆ. ನಮ್ಮ ಪ್ರತಿನಿಧಿ ವಿನಯ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ವಿನಯ್, ಇದೀಗ ಬಂದ್ಗೆ ಯಾವ ರೀತಿಯಾದಂಥ ಒಂದು ಬೆಂಬಲ ಸಿಗ್ಬೋದು ಅಂತ, ಒಂದು ರೀತಿ 800 ಹೆಚ್ಚು ಸಂಘಟನೆಗಳು ಒಂದು ಬೆಂಬಲವನ್ನು ಕೊಡ್ಬೋದು ನಾಳಿನ ಬಂದ್ಗೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಶಸ್ವಿ ಆಗ್ಬೋದಾ, ಏನಿರುತ್ತೆ, ಏನಿರಲ್ಲ? ಅವಿನಾಶ್, ನಾಳೆ ಕನ್ನಡಿಗರ ಒಂದು ಉದ್ಯೋಗದ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿ ವಿವಿಧ ಪರ ಕನ್ನಡ ಸಂಘಟನೆಗಳು ಕೂಡ ಒಂದು ಬಂದ್ಗೆ ಕರೆ ಕೊಟ್ಟಿವೆ. ಈಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 100 ದಿನಗಳಿಂದನೂ ಕೂಡ ಅನಿರ್ದಿಷ್ಟ ಅವಧಿಯ ಒಂದು ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಕನ್ನಡಿಗರ ಉದ್ಯೋಗಕ್ಕಾಗಿ ಒಂದು ಭದ್ರತೆ ಮತ್ತು ರಕ್ಷಣೆ ನೀಡಬೇಕು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮೀಸಲಾತಿ ಸಿಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರಗಳು ಈ ವರದಿಯನ್ನು ಜಾರಿಗೆ ಮಾಡಬೇಕು ಅನ್ನುವಂತಹ ಬಹುದಿನಗಳ ಬೇಡಿಕೆಯನ್ನು ಸರ್ಕಾರ ಒಂದು ಜಾರಿಗೆ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಈ ವರದಿಯನ್ನು ಕಡಾಖಂಡಿತವಾಗಿಯೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಪಾಸಾಗಬೇಕು. ಜೊತೆಗೆ ಇದೊಂದು ವರದಿ ಜಾರಿಯಾಗೋದ್ರ ಮೂಲಕ ಕನ್ನಡಿಗರಿಗೆ ಒಂದು ಉದ್ಯೋಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೀಸಲಾತಿ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕನ್ನಡ ಸಂಘಟನೆಗಳು ಏನಿದ್ದಾವೆ ಒಂದು ನಾಳೆಯ ಬಂದ್ಗೆ ಬಂದ್ಗೆ ಕರೆ ಕೊಟ್ಟಿವೆ. ಬನ್ನಿ, ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡ ಒಕ್ಕೂಟದ ಅಧ್ಯಕ್ಷರಾದಂಥ ನಾಗೇಶ್ ಅವರಿದ್ದಾರೆ. ಯಾವ ರೀತಿಯಂತಹ ಬಂದ್ ಇರುತ್ತೆ ಮತ್ತು ಯಾವ ರೀತಿಯಂತಹ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಯಾವ ರೀತಿ ನಾಳೆಯ ಬಂದ್ನ ಪ್ರಕ್ರಿಯೆ ಇರುತ್ತೆ ಅನ್ನೋದನ್ನು ಕೇಳೋಣ. ಸರ್, ಮೊದಲನೇದಾಗಿ ಈಗ 100 ದಿನಗಳ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ಬೇಕಂತೇಳಿ, ನಾಳೆ ಬಂದ್ನ ಸ್ವರೂಪ ಹೇಗಿರುತ್ತೆ? ನಾಳೆ ಬೆಳಗ್ಗೆ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ಕೇಂದ್ರಗಳಿಂದ, ಈಗ ನಮಗೆ ಟೌನರ್ ಕೇಳಿದ್ವು, ಆದರೆ ಪೊಲೀಸ್ ಇಲಾಖೆಯವರು ಅವರು ಕೂಡ ಈ ಒಂದು ಹೋರಾಟನ ಹತ್ತಿಕ್ತಿದ್ದಾರೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗಳು ಇವತ್ತು ಹೋರಾಟಗಳನ್ನ ಹತ್ತಿಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪದೇ ಪದೇ. ಇವತ್ತು ನಮಗೆ ರೈಲ್ವೆ ಸ್ಟೇಷನಿಂದ ನಾವು ಫ್ರೀಡಮ್ ಪಾರ್ಕ್ ತನಕ ನೀವು ರ್ಯಾಲಿ ಮಾಡಬೇಕು ಅಂತ ನಮಗೆ DCPಗಳು ಕರೆದು ಒಂದು ಸಭೆ ಮಾಡಿ ಹೇಳಿದ್ರು. ಹಾಗಾಗಿ ರೈಲ್ವೆ ಸ್ಟೇಷನಿಂದ ಸುಮಾರು ಒಂದು 30,000 ಜನ ಕಾರ್ಯಕರ್ತರು ಸೇರೋ ಸಂಭವ ಇದೆ. ಹಾಗಾಗಿ ರೈಲ್ವೆ ಸ್ಟೇಷನಿಂದ ಫ್ರೀಡಮ್ ಪಾರ್ಕ್ ತನಕ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ರ್ಯಾಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ. ನಾವು 101 ದಿನ ಆಯಿತು ನಮ್ಮ ಒಂದು ಹೋರಾಟ. ಈ ಒಂದು ಹೋರಾಟಕ್ಕೆ ಸ್ಪಂದಿಸದೇ ಇದ್ದ ಕಾರಣ ನಾವು ಈ ಒಂದು ಹೋರಾಟಕ್ಕೆ ಈಗ ಕರೆ ಕೊಟ್ಟಿದ್ವಿ, ಬಂದಿಗೆ ಕರೆ ಕೊಟ್ಟಿದ್ವಿ. ಈ ಬಂದು ಕನ್ನಡಿಗರು ಮಾಡ್ತಾ ಇರ್ತಕ್ಕಂಥದ್ದು, ಕರ್ನಾಟಕದ ಕನ್ನಡದ ಮಕ್ಕಳು ಈ ಬಂದನ್ನು ಕರೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಉದ್ಯೋಗದ ಪರಿಸ್ಥಿತಿ ಯಾವ ರೀತಿ ಇದೆಯಪ್ಪ ಅಂದರೆ ಈಗ ನೋಡ್ತಾ ಇದ್ದೀರಾ, ಸಾಕಷ್ಟು ಸಂಘಟನೆಗಳು ಈಗಾಗಲೇ 600 ಹೆಚ್ಚು ಜನ ಸಂಘಟನೆಗಳಿಗೆ ನಮಗೆ ಈ ಒಂದು ಬಂದಿಗೆ ಬೆಂಬಲ ಕೊಟ್ಟಿದೆ. ಅದೇ ರೀತಿ ಚಾಲಕರ ಸಂಘಟನೆ ಒಕ್ಕೂಟದ ಎಲ್ಲ ಮುಖಂಡರುಗಳು, ದಲಿತ ಪರ ಸಂಘಟನೆಯವರು ಮತ್ತು ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಮತ್ತು ಬೀದಿ ವ್ಯಾಪಾರಿ ಸಂಘಟನೆಯ ಪೂರ್ತಿ ಆ ಒಕ್ಕೂಟಗಳು ಮತ್ತು ಸಾಕಷ್ಟು ಮತ್ತು ಕಾಂಗ್ರೆಸ್, BJPಯವರು ಕೂಡ ಈ ಮತ್ತು ಅಂಬೇಡ್ಕರ್ ಸೇನೆ ಮತ್ತು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ನು, CITU, ಹೋಟೆಲ್ ಸಂಘದವರು ಮತ್ತು KJP ಪಕ್ಷದವರು ಮತ್ತು ನೇಕಾರರ ಸಂಘ, ಹೀಗೆ ಸಾಕಷ್ಟು ಜನ ಈ ಒಂದು ಹೋರಾಟಕ್ಕೆ ಈಗಾಗಲೇ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಸರ್, ಸರಿಸುಮಾರು 7 ಸಂಘಟನೆಗಳು ಬೆಂಬಲ ಕೊಟ್ಟಿವೆ, ಸರಿಸುಮಾರು 600 ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರೆ, ಜೊತೆಗೆ ಕೆಲವೊಂದಿಷ್ಟು ವಿರೋಧವೂ ಕೂಡ ಇದೆ. ಹೇಗೆ ನಾಳೆ ಬಂದು ಸಕ್ಸಸ್ ಆಗುತ್ತಾ, ಜೊತೆಗೆ ಸರ್ಕಾರ ಒಪ್ಪಿಕೊಳ್ಳುವಂಥ ತಮ್ಮ ಭರವಸೆ ಸಿಗುತ್ತಾ ಅಂತ?
ಈಗ ವಿರೋಧ ಮಾಡೋದ್ರ ಬಗ್ಗೆ ನಾನು ಮಾತಾಡೋದ, ನಾವು ಮಾಡ್ತಿರ್ತಕ್ಕಂಥದ್ದು ಕನ್ನಡದ ಕೆಲಸ. ದಯಮಾಡಿ ದೊಡ್ಡ ದೊಡ್ಡ ಲೀಡ್ರ್ಗಳು ದಯಮಾಡಿ ಈ ವಿರೋಧ ಮಾಡೋದ್ ಬದಲು ಸುಮ್ಮನೆ ಇದ್ರೆ ಸಾಕು. ಯಾಕೆಂದರೆ ನಾನು ಮಾಡ್ತಿರೋದು ಕನ್ನಡ ಕೆಲಸ, ಅವರು ಕೂಡ ಕನ್ನಡ ಕೆಲಸ ಮಾಡ್ತಿದ್ದಾರೆ. ದಯಮಾಡಿ ಯಾರೊಬ್ಬರು ರಾಜಕಾರಣಿ ಇವತ್ತು ರಾಜಕಾರಣಿ ಏನೋ ಒಂದು ಮಾಡ್ದಂಥ ರೋಡಿಗೆ ಇಳಿತೀರಾ? ಲಕ್ಷಾಂತರ ಜನ ಇವತ್ತು ಕನ್ನಡದ ಮಕ್ಕಳಿಗೆ ಉದ್ಯೋಗಕ್ಕೆ ನಾವು ಬಂದು ಕರೆ ಕೊಟ್ಟಾಗ ನೀವು ಬಂದಿಗೆ ಬೆಂಬಲ ಕೊಡೋದಂತ ಹೇಳ್ತಂಥ ಹೇಳಿಕೆಗಳು ಎಷ್ಟೋ ಸರಿ ನನಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಇದಾಗಬಾರ್ದು. ಯಾಕೆಂದರೆ ಕನ್ನಡದ ಕೆಲಸ ಮಾಡುವಾಗ ನಾವು ಒಗ್ಗಟ್ಟಿಂದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗತ್ತೆ. ಇದು ಈಗಾಗಲೇ ಸಾಕಷ್ಟು ಜನ ಹೋರಾಟಗಳು ಮಾಡಿರ್ತಕ್ಕಂಥ ನಾವು ಇತಿಹಾಸ ಇದೆ. ಮೈಸಿ ವರದಿ ಹೋರಾಟ ಇವತ್ತಿಂದ ಮಾಡ್ತಾ ಇಲ್ಲ, ಸುಮಾರು ಸಾವಿರಾರು ಹೋರಾಟಗಳಾಗಿದೆ. ಆದರೆ 100 ದಿನ ಧರಣಿ ಕೂತ್ಕೊಂಡು ನಾವು ಬಂದು ಕರೆ ಕೊಟ್ಟಿರ್ತೀವಿ. ಏಕಾಏಕಿ ನಾವು ಬಂದು ಕರೆ ಕೊಟ್ಟಿಲ್ಲ, ನಾನು ಬಂದನ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿ ಏಕಾಏಕಿ ಬಂದ್ಗಳು ಮಾಡಿರ್ತಕ್ಕೆ ಈಗ ಮಾಡ್ತಾ ಇರ್ತಕ್ಕಂಥ ಬಂದು 100 ದಿನ ನಾವು ಕೂತ್ಕೊಂಡು 3 ಬಾರಿ ವಿಧಾನಸೌಧ ಮುತ್ತಿಗೆ ಹಾಕಿ, 3 ಬಾರಿ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕಿ, ಇಲ್ಲೇ ಅವರಾತ್ರಿ ಪ್ರತಿಭಟನೆ ಮಾಡಿ, ಉಪವಾಸ ಸತ್ಯಾಗ್ರಹ ಮಾಡಿ, ನಂತರ ನಾನು ಬಂದು ಕರೆ ಕೊಟ್ಟಿರ್ತಕ್ಕಂಥದ್ದು. ದಯಮಾಡಿ ಇಲ್ಲಿ ಭಿನ್ನಾಭಿಪ್ರಾಯ ಬೇಡ. ಇದು ಕೇವಲ ಯಾವುದೋ ಒಂದು ವ್ಯಕ್ತಿಯ ಬಂದಲ್ಲ, ಇದು ಅಖಂಡ ಕರ್ನಾಟಕದ ಕನ್ನಡಿಗರ ಉದ್ಯೋಗಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಬಂದ್. ಕನ್ನಡದ ಮಕ್ಕಳು ಎದ್ದೇಳೆ ಹೇಳ್ತಾರೆ, ಈ ಬಂದು ಸಕ್ಸಸ್ ಆಗಿ ಆಗುತ್ತೆ. ಸರಿ, ಎಷ್ಟು ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗಿರುತ್ತೆ ಬಂದು, ಮತ್ತು ಎಷ್ಟು ಪ್ರಮಾಣದಲ್ಲಿ ಒಂದು ತಮ್ಮ ಸಂಘಟನೆಗಳ ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕನ್ನಡದ ಹೋರಾಟಗಾರರಾಗಿರ್ಬೋದು, ಎಷ್ಟು ಪ್ರಮಾಣದಲ್ಲಿ ಎಷ್ಟು ಜನ ಭಾಗಿಯಾಗ್ತಾರೆ ನಾಳೆ ಬಂದಿಗೆ? ಈಗಾಗಲೇ ಬಳ್ಳಾರಿಯಲ್ಲೂ ಕೂಡ ಪತ್ರಿಕಾಗೋಷ್ಠಿ ಆಗಿದೆ, ಅದೇ ರೀತಿ ದಾವಣಗೆರೆಯಲ್ಲಾಗಿದೆ, ವಿಜಯಪುರದಲ್ಲಾಗಿದೆ, ಹಾವೇರಿಯಲ್ಲಾಗಿದೆ, ಹಾಸನ ಆಗಿದೆ, ಚಿಕ್ಕಮಗಳೂರಾಗಿದೆ, ಮೈಸೂರಾಗಿದೆ, ಮತ್ತು ಕೋಲಾರ ಆಗಿದೆ. ಈಗ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಿನ್ನೆ ಪ್ರೆಸ್ ಮೀಟ್ ಆಗಿದೆ. ನಾನು ಯಾರಿಗೂ ಕೂಡ ಪ್ರೆಸ್ ಮೀಟ್ ಮಾಡಲಿಕ್ಕಿಲ್ಲ, ಆದರೂ ಕೂಡ ಸ್ವಯಂ ಪ್ರೇರಿತವಾಗಿ ನನ್ನ ಕನ್ನಡದ ಮಕ್ಕಳು ಅವರೇ ಮಾಡ್ತಾಯಿದ್ದಾರೆ. ಅವರು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಅವರು ಕಾರ್ಯಕರ್ತನ ಮೆರವಣಿಗೆ ಮಾಡಿ, ಆ ಒಂದು ಏನು ಜಿಲ್ಲಾ ಕೇಂದ್ರ ಇದೆ ಅಲ್ಲಿ ಮೆರವಣಿಗೆ ಮಾಡಿ ಬಂದಿಗೆ ಅವರು ಸಂಪೂರ್ಣ ಬೆಂಬಲ ಕೊಡ್ತಾರೆ. ಎಷ್ಟು ಜನ ಭಾಗಿಯಾಗ್ತಾರೆ ನಾಳೆ ಬೆಳಿಗ್ಗೆ? ಒಂದು 30,000 ಜನ ಜಮಾಯಿಸ್ತಾರೆ. ಇನ್ನೂ ಜಾಸ್ತಿ ಆಗ್ಬೋದು, ನನಗೆ ಗೊತ್ತಿಲ್ಲ. ಯಾಕೆಂದರೆ ಇದು ಕನ್ನಡದ ಮಕ್ಕಳು ಮಾಡ್ತಾ ಇರ್ತಕ್ಕಂಥ ಈ ಒಂದು ಬಂದ್ ನಾವು ಮಾಡ್ತಾ ಇಲ್ಲ. ಕನ್ನಡದ ಮಕ್ಕಳು ಎಷ್ಟು ಜನ ಬರ್ತಾರೆ ಗೊತ್ತಾಗಲ್ಲ, ನಾಳೆ ಗೊತ್ತಾಗ್ತದೆ. ಇದು ದೊಡ್ಡ ಮಟ್ಟದ ಒಂದು ಬಂದ್, ಯಾಕೆಂದರೆ ಇದು ಇವತ್ತು ಅವರಿಗೆ ಶಾಂತಿಯ ಒಂದು ಕಟ್ಟೆ ಇವತ್ತು ಹೊಡೆದಿದೆ. ಹಾಗಾಗಿ ಇದು ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ನನ್ನ ಈ ನೆಲದ ಮಕ್ಕಳಿಗೆ ಉದ್ಯೋಗ ಕೊಡಿಸಲು ನಾವು ಕೆಲಸ ಮಾಡ್ತೀವಿ. ಉದ್ಯೋಗ ಕೊಡಿಸೇ ಕೊಡಿಸ್ತೀವಿ, ಕನ್ನಡದ ಮಕ್ಕಳು ಉದ್ಯೋಗ ಕೊಡಲೇಬೇಕು. ಸರ್ಕಾರ ಇವತ್ತೇ ಬಂದು ಇಲ್ಲಪ್ಪ ನಾವು ಉದ್ಯೋಗದ ಮೀಸಲಾತಿ ಮಾಡ್ತೀವಿ, ಇವತ್ತೇ ಈ ಬಂದನ್ನು ವಾಪಸ್ ತಗೋತೀನಿ. ಹಾಗಾಗಿ ಸರ್ಕಾರ ಈ ಕೂಡಲೇ ನಾವು ಕರೆ ಕೊಟ್ಟಿರ್ತಕ್ಕಂಥ ಬಂದಿಗೆ ಎಚ್ಚೆತ್ತುಕೊಂಡು ಜನಗಳಿಗೆ ತೊಂದರೆ ಕೊಡೋದು ಬೇಡ. ಸರ್ಕಾರ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು, ನಾವು 100 ದಿನ ಕೂತ್ಕೊಂಡ ಮೇಲೂ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಅಂದರೆ ಸರ್ಕಾರ ನಮಗೆ ತೊಂದರೆ ಕೊಡ್ತದೆ. ಹಾಗಾಗಿ ಈ ಬಂದು ಆಗೋಕ್ಕೆ ಮುಂಚೆ ಸರ್ಕಾರದ ಎಚ್ಚೆತ್ತುಕೊಂಡು ಈ ಕೂಡಲೇ ಸರೋಜಿನಿ ಮಹಿಷಿ ವರದಿ ಜಾರಿ ತರಲಿ, ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಲಿ. ಒಟ್ಟಿನಲ್ಲಿ ಏನಂದ್ರೆ ಸರಿ ಸುಮಾರು 30,000 ಹೆಚ್ಚು ಜನ ಈ ಒಂದು ನಾಳೆಯ ಬಂದಿಗೆ ಭಾಗಿಯಾಗ್ತಾರೆ. ಜೊತೆಗೆ ಏನು ಫ್ರೀಡಮ್ ಪಾರ್ಕ್ ಇಂದ ಧರಣಿ ಕೂಡ ಆಗುತ್ತೆ. ಹೀಗಾಗಿ ಟೌನ್ ಹಾಲಿಂದ ಒಂದು ರ್ಯಾಲಿಯನ್ನು ಮಾಡಬೇಕು ಅಂತ ಅಭಿಪ್ರಾಯವನ್ನು ಮಾಡಿದ್ರು. ಆದರೆ ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಸಿಗದೇ ಇರೋದ್ರಿಂದ ಬೇರೆ ಬೇರೆ ಭಾಗಗಳಿಂದ ಮತ್ತು ಜಿಲ್ಲೆಗಳಿಂದ ಆಗಮಿಸುವಂತಹ ಏನು ಕನ್ನಡ ಪರ ಹೋರಾಟಗಾರರಿದ್ದಾರೆ, ಅವರು ನಾಳೆ ಸರೋಜಿನಿ ಮಹಿಷಿ ವರದಿಗೆ ಒತ್ತಾಯಿಸಿ ಒಂದು ರೀತಿಯಂತ ಬಂದ್ಗೆ ಕರೆ ಕೊಟ್ಟಿರುವುದು, ಸಾಕಷ್ಟು ಸಂಘಟನೆಗಳು ಈಗಾಗಲೇ ಅವರಿಗೆ ಬೆಂಬಲವನ್ನು ಸೂಚಿಸಿದ. ಜೊತೆಗೆ ಏನು ಕಾಂಗ್ರೆಸ್ನ ಪ್ರಮುಖ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಮತ್ತು ಮಾಜಿ ಸಿಎಂ ಆಗಿರೋ ಸಿದ್ದರಾಮಯ್ಯ ಅವರು ಕೂಡ ಒಂದು ಬೆಂಬಲ ಕೊಟ್ಟಿರೋದ್ರಿಂದ ಬಹುಶಃ ಸಾಕಷ್ಟು ಪ್ರಮಾಣದಲ್ಲಿ ಸಂಘಟನೆಗಳು ಭಾಗಿಯಾಗಿ ಒಂದು ಬಂಧನ ಸ್ವರೂಪ ನಾಳೆ ದೊಡ್ಡ ಪ್ರಮಾಣದಲ್ಲಿ ಆಗುವ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಅವಿನಾಶ್ ಧನ್ಯವಾದ. ಅಭಿನಯ್ ಸಿದ್ದು, ನಾಳೆ ಬಂದಿರುವಂತಹ ಕಾರಣ ಯಾರ್ಯಾರು ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅಂದ್ರೆ ಬೆಂಬಲವನ್ನು ಕೊಡ್ತಾರೆ, ಯಾರು ಕೊಡೋದಿಲ್ಲ ಅನ್ನೋದು ಈಗ ಪ್ರಶ್ನೆ. ಶಾಲಾ ಕಾಲೇಜುಗಳು ಜೊತೆಗೆ BMTC KSRTC ಯಥಾಸ್ಥಿತಿಯಾಗಿ ಇರುವಂತಹ ನಿರೀಕ್ಷೆ ಇದೆ. ಆದರೆ ಸಂಜೆಯೊಳಗೆ ಏನಾದರೂ ಬದಲಾವಣೆ ಆಗ್ಬೋದಾ, ಏನಾದರೂ ನೈತಿಕವಾದಂತಹ ಬೆಂಬಲವನ್ನು ಕೊಡುವಂತಹ ಸಾಧ್ಯತೆ ಇದೆ, ಕಾದು ನೋಡಬೇಕು. ಆದರೆ ನಾಳೆಯ ಒಂದು ಬಂದ್ಗೆ 800 ಹೆಚ್ಚು ಸಂಘಟನೆಗಳು ಸಾಥ್ ಕೊಟ್ಟಿವೆ. ಕನ್ನಡದ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಕೊಡ್ತಾರೆ ಅಂತ ನಾಗೇಶ್ ಅವರು ಕೂಡ ಹೇಳ್ತಾ ಇದ್ರು. ಆದರೆ ಇಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು ಅಂದರೆ ಆಲ್ಮೋಸ್ಟ್ ತಿಂಗಳಿಗೆ ಒಂದು ಬಂದ್ ರೀತಿಯಾಗಿ ಆಗ್ತಾ ಇರುತ್ತೆ. ಜನ ನಿಜಕ್ಕೂ ಈ ಬಂದ್ನಲ್ಲಿ ಉತ್ಸುಕರಾಗಿದ್ದಾರಾ, ಅದಕ್ಕೊಂದು ಬೆಂಬಲ ಕೊಡುವಂಥ ನಿಟ್ಟಿನಲ್ಲಿ ಅವರು ಸಾಕ್ತಾರ ಅನ್ನೋದು ನಾಳೆ ಗೊತ್ತಾಗಲಿದೆ.